ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ಎಲ್ರಿಗೂ, ಇಲ್ಲಿ ಸೇರಿರೋ ಎಲ್ರಿಗೂ ನಮಸ್ಕಾರ. ಒಂದು ಖುಷಿ ಅಂತಂದ್ರೆ ಇವತ್ತು ಇಲ್ಲಿ ಸೇರಿದ್ದೀವಿ. ಕೋಮಲ್ ಅವರ ಸಿನಿಮಾಗೋಸ್ಕರ ನಾನು ಕೂಡ ಕಾಯ್ತಾ ಇದ್ದೆ. ಯಾಕಂತಂದ್ರೆ ಒಬ್ಬ ನಟನಾಗಿ ಒಬ್ಬ ಕಲಾವಿದನಾಗಿ ನನಗೆ ಗೊತ್ತು ನಗಸೋದು ಎಷ್ಟು. ಎಲ್ಲಾ ತರದ ಪಾತ್ರಗಳನ್ನ ಮಾಡ್ಕೊಂಡು ಬಂದಾಗ, ಒಂದು ಸೀರಿಯಸ್ ಪಾತ್ರ ಇರ್ಬೋದು, ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು, ಇನ್ನೊಂದೇನೋ, ಬಟ್ ಕಾಮಿಡಿ ಅಂತ ಬಂದಾಗ ಅದರಷ್ಟು ಚಾಲೆಂಜಿಂಗು ಇನ್ನೊಂದಿಲ್ಲ. ಅದ್ರಲ್ಲಿ ಎತ್ತಿದ ಕೈ ಕೋಮಲ್ ಅವರು. ನಾನು ಕೂಡ ಅವರ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ಅವ್ರ ಫಿಲಮ್ಸ್ಗೋಸ್ಕರ ಕಾಯ್ತಾ ಇದ್ವಿ. ಅವರ ಕಮ್ ಬ್ಯಾಕ್ ಸಿನಿಮಾದಲ್ಲಿ ನಾನು ಇದ್ದೀನಿ ಅನ್ನೋದು ನನಗೆ ಸಂತೋಷ. ಒಂದು ಇನ್ನೊಂದು, ಕೋಮಲ್ ಮತ್ತು ನಂದು ಅಂದರೆ ಒಂಥರ ದೇವರು ಅಂತರ ಒಂಥರ ಸೇರಿಸಿ ನನಗೆ, ನನ್ನ ಅದೃಷ್ಟ ಅದು. ಯಾಕಂತಂದರೆ ಗೋವಿಂದಾಯನ ಮಹಾ ಹಿಟ್ ಆಗಿದೆ, ಅಲ್ಲಿ ಜನಗಳು ನೋಡಿ ಮೆಚ್ಚಿದ್ದಾರೆ ನಮ್ಮ ಟೈಮಿಂಗು. ಅದೇ ಫಸ್ಟ್ ಟೈಮ್ ನಾನು ಅವಾಗ ಮಾಡಿದಾಗ, ಇನ್ಫ್ಯಾಕ್ಟ್ ನಾನು ಫಸ್ಟ್ ಕೋಮಲ್ ಅವ್ರನ್ನ ಮೀಟ್ ಮಾಡಿದ್ದು ಕುರಿಗಳು ಸರ್ ಕುರಿಗಳು. ಅಲ್ಲಿಂದನೂ ನಮ್ಮ ಜರ್ನಿ ಜೊತೆಲೇ ಇದೆ. ಕುರಿಗಳು ಸರ್ ಕುರಿಗಳು ಇಲ್ಲಿ ಫಸ್ಟ್ ಮೀಟ್ ಮಾಡಿದ್ವಿ. ಅದ್ರಲ್ಲಿ ಇನ್ನೂ ಹಲವಾರು ಸಿನಿಮಾಗಳಲ್ಲಿ ಜೊತೆಲಿ ಆ್ಯಕ್ಟ್ ಮಾಡಿದ್ವಿ, ಬಟ್ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಶುರುವಿಂದ ಕೊನೆವರೆಗೂ ಇದ್ದಾಗ ಅವರ ಟೈಮಿಂಗು, ಇದು ಟ್ರೈಲರ್ ಟೀಸರಲ್ಲಿ ನೀವು ನೋಡಿರ್ಬೋದು, ಒಂದು ಕಡೆ ಅಂತೂ ಎಣ್ಣೆ ಹಾಕೊಂಡ್ವ ಮಗ ಅಂತ ಅಷ್ಟೇ ಒಂದೇ ಲೈನ್ ಅಂತ, ಬಟ್ ಅವರು ಒಂದು ಅಷ್ಟೊತ್ತು ಅದು ಏನು ಎಕ್ಸ್ಪ್ರೆಷನ್ ಮಾಡ್ತಾರೆ ಅದು ಎಷ್ಟೇಕ್ ಆಗಿದೆ ಡೈರೆಕ್ಟರ್ಗೆ ಗೊತ್ತಾಗುತ್ತೆ. ಯಾಕಂದರೆ ನಾವು ಎದುರುಗಡೆ ನಿಂತವ್ರು ರಿಹರ್ಸಲಲ್ಲಿ ನಗ್ತೀವಿ, ಟೇಕಲ್ಲೂ ಕೂಡ ನಗ್ತೀವಿ, ಅಷ್ಟರ ಮಟ್ಟಿಗೆ ಅವ್ರ ಪರ್ಫಾರ್ಮೆನ್ಸ್ನ ಎಂಜಾಯ್ ಮಾಡ್ತೀವಿ. ಬಟ್ ಅದು ಒಂದು ಕಾಂಪಿಟೇಷನ್ ಥರ ಆಗುತ್ತೆ. ಅಷ್ಟು ಚೆನ್ನಾಗಿ ಅವ್ರು ಮಾಡಿದಾಗ ಅದಕ್ಕೆ ತಕ್ಕಂತೆ ನಾನು ಮಾಡಬೇಕಂತ ಹೇಳಿ ಒಬ್ಬ ನಟನಾಗಿ ನನಗೆ ಚಾಲೆಂಜಿಂಗ್ ಆಗುತ್ತೆ, ಖುಷಿ ಆಗುತ್ತೆ ಅವ್ರ ಜೊತೆ ಆ್ಯಕ್ಟ್ ಮಾಡೋಕೆ. ಪ್ರತಿ ಸತಿ ಕೋಮಲ್ ಅವ್ರ ಸಿನಿಮಾ ಅಂದ ತಕ್ಷಣ ನಾನು ಇದು ರಾಜಶೇಖರ್ ಅವರ ನಮ್ಮ ಕ್ರಿಸ್ಟಲ್ ಪಾರ್ಕಿಂದ ಬಂದ ತಕ್ಷಣನೇ ಕರೆ, ಅದೇ ಖುಷಿ ಆಗಿದೆ. ಒಂದು, ಕೋಮಲ್ ಅವ್ರು ಒಪ್ಕೊಂಡಿದ್ದಾರೆ ಅಂದರೆ ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ, ಅವ್ರು ಒಪ್ಕೊಂಡಿದ್ದಾರೆ ಅಂದರೆ ಅಷ್ಟು ಅದ್ಭುತವಾಗಿ ಸಬ್ಜೆಕ್ಟ್ ಇರುತ್ತೆ. ಆಮೇಲೆ ರಾಜಶೇಖರ್ ನನಗೆ ಹಳೆ ಪರಿಚಯ, ಸೊ ಹಂಗಾಗಿ ಅದ್ಭುತವಾದಂಥ ಬರಹಗಾರ, ಅಷ್ಟು ಚೆನ್ನಾಗಿ ಬರೆಯೋರಿಗೆ ಕಾಮಿಡಿ ಅಷ್ಟು ಚೆನ್ನಾಗಿ ಟೈಮಿಂಗಲ್ಲಿ ಬರೀತಾರೆ ಅಂದಾಗ ಡೆಫಿನೆಟ್ಲಿ ನನ್ನ ಅಪ್ರೋಚ್ ಮಾಡಿದ್ರೆ ನನ್ನ ಪಾತ್ರ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಖುಷಿ ಆಯಿತು. ಮಾಡೋವಾಗಲೂ ಅಷ್ಟೇ, ಯೂಶ್ವಲಿ ನಾವು ಶೂಟಿಂಗ್ ಮುಗಿಸಿ ಡಬ್ಬಿಂಗ್ ಹಂತಕ್ಕೆ ಬರೋವಾಗ ಶ್ರೀಧರ್ ಹೇಳಿದಾಗೆ ನಾವು ನಮ್ಮ ಸೀನ್ಸ್ನ ನಾವು ನೋಡಿರ್ತೀವಿ, ಆ ಜೋಕ್ನ ಎಂಜಾಯ್ ಮಾಡಿರ್ತೀವಿ, ಅದನ್ನು ಅಷ್ಟು ಈಸಿಯಾಗಿ ನಾವು ನಗಲ್ಲ. ಬಟ್ ಡಬ್ಬಿಂಗ್ ಟೈಮಲ್ಲೂ ಕೂಡ ಡಬ್ ಮಾಡ್ತಾ ಮಾಡ್ತಾ ಎಂಜಾಯ್ ಮಾಡಿದಂಥ ಸಿನಿಮಾ ಉಂಡೇನಾವ, ಹಂಗಾಗಿ ಅಷ್ಟು ಮಟ್ಟಿಗೆ ನನಗೆ ಖುಷಿ ಕೊಟ್ಟಿದೆ ಆ ಪಾತ್ರ. ಇನ್ಫ್ಯಾಕ್ಟ್ ಜಗ್ಗಣ್ಣ ಅವರು ಇವತ್ತು ಜಗ್ಗೇಶ್ ಸರ್ ಜೊತೆ ಇವತ್ತು ಈ ವೇದಿಕೆ ಮೇಲೆ ನಾವೆಲ್ಲ ಇದ್ವಿ, ಸಂತೋಷ. ಯಾಕೆಂತಂದ್ರೆ ಇವತ್ತು ಕೂಡ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಏನಾದರೂ ಬೇಜಾರು ಮಾಡ್ಕೊಂಡಿದ್ರೆ, ಏನೋ ಮನೆಯವ್ರು ಬೇಜಾರು ಮಾಡ್ಕೊಂಡಂಗಿದ್ದಾರೆ ಅಂದರೆ ಸಾಕು, ಎಲ್ಲೋ ಒಂದು ಕಡೆ ನಮ್ಮಅಮ್ಮ ಏನೋ ಸೀರಿಯಸ್ ಆಗಿ ಕೂತಿರ್ತಾರೆ, ಏನಮ್ಮ ಐಕ ಲಕ್ಕಿ ಚಿಕಡಿ ಬೊಮ್ಮ ಅಂತ ಏನಾದರೂ ಅಂತ ಅವ್ರ ಥರದ್ದು ಏನೋ ಒಂದು ಟ್ರೈ ಮಾಡೋಕೆ ಹೋದರೆ ಒಂದು ಹಾಸ್ಯ ಅಲ್ಲೇನೋ ಉಟ್ಕೊಳ್ಳುತ್ತೆ, ಒಂದು ನಗುವಿನಲ್ಲಿ. ಇವತ್ತು ಅಷ್ಟೇ ಜಗ್ಗೇಶ್ ಅಣ್ಣ ಬಂದ ತಕ್ಷಣನೇ ದ ಎಂಟೈರ್ ಅಟ್ಮಾಸ್ಫಿಯರ್. ಯಾಕೆ ಅಂತ ಹೇಳ್ತೀನಿ, ಕೋಮಲ್ ಅವ್ರದ್ದು ಜಗ್ಗೇಶ್ ಅಣ್ಣಂದು ಯಾಕೆ ಕಾಮಿಡಿ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ, ದೇ ಆರ್ ಗುಡ್ ಬೈ ಹಾರ್ಟ್. ಯಾರ ಹೃದಯ ಚೆನ್ನಾಗಿರುತ್ತೆ ಅವರು ಕಾಮಿಡಿ ಚೆನ್ನಾಗಿ ಮಾಡ್ತಾರೆ, ಅದನ್ನು ತಲುಪಿಸ್ತಾರೆ. ಇಲ್ಲದ್ರೆ ಯಾವುದೋ ಒಂದು ಮೈಂಡಲ್ಲಿ ಮೈಂಡ್ ಸೆಟ್ಟಲ್ಲಿ ಬಂದು ನಾನು ಕಾಮಿಡಿ ಮಾಡಿಬಿಡ್ತೀನಿ ಅಂದರೆ ಆಗಲ್ಲ, ಅದು ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಐ ಅಡ್ಮೈರ್ ಜಗ್ಗೇಶ್ ಅಣ್ಣನ್ಸ್ ಕಾಮಿಡಿ. ಆ್ಯಂಡ್ ಕೋಮಲ್ ಅವ್ರ ಜೊತೆ ನಾನು ಇನ್ನೊಂದು ಅಷ್ಟು ಹಲವಾರು ಚಿತ್ರಗಳನ್ನ ಮಾಡಬೇಕು. ಇದು ಮೂರನೇ ಸಿನಿಮಾ. ಈ ಹಿಟ್ ಕಾಂಬಿನೇಷನ್ ಹಿಂಗೆ ಮುಂದುವರಿಲಿ, ದೇವರ ಆಶೀರ್ವಾದ, ಜನಗಳ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಆ್ಯಂಡ್ ಕ್ರಿಸ್ಟಲ್ ಪಾರ್ಕ್ ನಿಜವಾಗ್ಲೂ ಹೇಳಬೇಕಿದೆ, ಫಸ್ಟ್ ಸಿನಿಮಾ ನಾನು ಅವ್ರ ಜೊತೆ ವರ್ಕ್ ಮಾಡ್ತಾ ಇರೋದು. ನಿರ್ಮಾಪಕರು ಅಂದ ತಕ್ಷಣ ಯಾವುದೋ ಒಂದು ಮೂಡಲ್ಲಿ ಬರ್ತಾರೆ, ಬರೀ ಹಣಕಾಸಿನ ವ್ಯವಹಾರ ಅಷ್ಟೇ ನೋಡ್ಕೋತಾರೆ ಅಂತ ಅಲ್ಲದೆ, ಒಂದು ಒಳ್ಳೆ ಟೇಸ್ಟ್ ಇಟ್ಕೊಂಡು ಬಂದು, ಸರ್ ಊಟ ಚೆನ್ನಾಗೈತೆ ಸರ್, ಚೆನ್ನಾಗಿ ಊಟ ಮಾಡಿದೆ ಸರ್, ಸರ್ ಇನ್ನೇನು ಬೇಕು ಕಾಸ್ಟ್ಯೂಮ್ಸ್ ಎಲ್ಲ ಚೆನ್ನಾಗಿದೆ ಅಂತ ಇವ್ರು ಬಂದು ವಿಚಾರಿಸ್ತಾರೆ. ಪ್ರತಿ ಹಂತದಲ್ಲೂ ನಮಗೆ ಒಂದು ಏನು ಬೇಕು, ಒಂದು ಅಂದರೆ ಯಾರ್ದೋ ನಾವು ನಮ್ಮ ರಿಲೇಟಿವ್ ಮನೆಗೆ ಬಂದಿದ್ದೀವಿ, ಅವರು ಆ ಉಪಚಾರ ಮಾಡ್ತಾ ಇದ್ದಾರೆ, ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅನ್ನೋಷ್ಟು ಖುಷಿ ಕೊಟ್ಟಿದೆ. ತುಂಬ ಸಂತೋಷ ಆಯಿತು ಸರ್ ನಿಮ್ಮ ನಿರ್ಮಾಣದಲ್ಲಿ ನಾನು ಇಂಥ ಒಂದು ಪಾತ್ರ ಮಾಡಿರೋದಕ್ಕೆ. ಥ್ಯಾಂಕ್ ಯು ರಾಜಶೇಖರ್ ಅವರೇ, ನನ್ನನ್ನು ನೆನೆಸ್ಕೊಂಡು ಈ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಇಂಥ ಅದ್ಭುತವಾದಂಥ ಕಲಾವಿದರು ತಬಲಾನಣಿಯವರು, ಅಪೂರ್ವ ಅವರು, ಆಮೇಲೆ ವೈಷ್ಣವರು, ಆಲ್ ದ ಬೆಸ್ಟ್ ನಿಮಗೆ. ಆ್ಯಂಡ್ ಸೊ ಹಂಗಾಗಿ ನಿಮ್ಮೆಲ್ಲರ ಸಹಕಾರ ಈ ಉಂಡೇನಾಮ ಚಿತ್ರ ಜನಗಳಿಗೆ ತಲುಪಿಸೋದಕ್ಕೆ, ನಿಮ್ಮೆಲ್ಲರ ಸಹಕಾರ, ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ. ಥ್ಯಾಂಕ್ ಯು ಸೊ ಮಚ್.